ಆಕಾಶವಾಣಿ ಕಲಬುರಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಎಕೆ ರಾಮೇಶ್ವರ್ ಅವರ ಆದರ್ಶ ಶಿಕ್ಷಕ ಬಸವಂತರಾವ್ ತೀರ್ಥಿ ಗುರುಜಿ ಗುರೂಜಿ ಹಾಗೂ ಶರಣಗೌಡ ಪಾಟೀಲ್ ಜೈನಾಪುರ್ ಅವರ ಗಜಲ್ ಸಂಕಲನ ಭಾವತರಂಗ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮರಲಿಂಗ ಜಿ ಪೂಜಾರಿ ಆದರ್ಶ ಶಿಕ್ಷಕ ಬಸವಂತರಾವ್ ತೀರ್ಥೆ ಗುರೂಜಿ ಈ ಕೃತಿಯು ಅವರ ಸೇವೆ ಸಾಧನೆಗಳ ಚಾರಿತ್ರಿಕ ಅಂಶಗಳನ್ನ ಒಳಗೊಂಡಂಥ ಕೃತಿ ಇದರ ಲೇಖಕರು ಎ ಕೆ ರಾಮೇಶ್ವರ ಅವರು ಪ್ರಕಾಶಕರು ಸಾತ್ವಿಕ ಬಲ ಪ್ರಕಾಶನ ಪಡಸಾವಳಿ ತಾಲೂಕಾ ಅಳಂದ ಜಿಲ್ಲಾ ಕಲಬುರ್ಗಿ ಮುದ್ರಣ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಆಗಿದೆ ಈ ಪುಸ್ತಕದ ಬೆಲೆ ಒನ್ನೂರ ಐವತ್ತು ರೂಪಾಯಿಗಳು ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದವರು ಪೂಜ್ಯ ಬಸವಲಿಂಗ ಪಟ್ಟದೇವರು ಬೆನ್ನುಡಿಯನ್ನು ಸಾಹಿತಿಗಳಾದ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆಯವರು ಬರೆದಿದ್ದಾರೆ ಈ ಕೃತಿಯ ಆರಂಭದಲ್ಲಿ ಷಣ್ಮುಖ ಶಿವಯೋಗಿಗಳ ವಚನ ಬಹಳ ಅರ್ಥಪೂರ್ಣವಾಗಿದೆ ಗುರುವಿಡಿದು ಕುರುಹ ಕಂಡೆ ಕುರುವಿಡಿದು ಅರುಹ ಕಂಡೆ ಅರುವಿಡಿದು ಆಚಾರವ ಕಂಡೆ ನಿಜವಿಡಿದು ಬಸವ ಬಸವ ಎನ್ನುತ್ತ ಅಖಂಡೇಶ್ವರ ಲಿಂಗದಲ್ಲಿ ಬೆರೆದೆ ನಂತರದಲ್ಲಿ ಪ್ರಮುಖ ಮಠಾಧೀಶರ ಭಾವಚಿತ್ರಗಳು ಇವೆ ಅಲ್ಲದೆ ಲಿಂಗೈಕ್ಯ ಬಸವಂತರಾವ್ ರಾವ್ ಗುರುಜಿಯವರ ಕುಟುಂಬದವರ ಭಾವಚಿತ್ರಗಳೂ ಇವೆ ಮುನ್ನುಡಿ ಬರಹ ಬರೆದಿರುವ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಈ ರೀತಿಯಾಗಿ ಹೇಳುತ್ತಾರೆ ಬರೆದ ಗ್ರಂಥ ನಿಜಕ್ಕೂ ಪ್ರೇರಣಾದಾಯಕವಾಗಿದೆ ವೃತ್ತಿಯಲ್ಲಿ ಶಿಕ್ಷಕರಾದವರಿಗಂತೂ ಈ ಗ್ರಂಥ ಓದಿದರೆ ಸ್ಫೂರ್ತಿ ಸಿಗುತ್ತದೆ ಬಸವಂತರಾವ್ ತೀರ್ಥ ಗುರುಜಿ ಪಟ್ಟ ಕಷ್ಟ ಶ್ರಮ ಮಕ್ಕಳ ಮೇಲಿರುವ ಅಪಾರವಾದ ಪ್ರೀತಿ ಕುಟುಂಬವನ್ನು ನಡೆಸುವ ರೀತಿ ದೊಡ್ಡ ಕುಟುಂಬದಲ್ಲಿದ್ದರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುವ ರೀತಿ ಇವೆಲ್ಲ ನೋಡಿದರೆ ಬಸವಂತರಾವ್ ರಾವ್ ಸಂಸ್ಕಾರವೇ ಕಾರಣ ಬಸವಂತರಾವ್ ತೀರ್ಥೆಯವರ ಕೈಯಲ್ಲಿ ಕಲಿತ ವಿದ್ಯಾರ್ಥಿಗಳೇ ಧನ್ಯರು ಅಕ್ಷರ ಕಲಿಸುವುದು ಅಷ್ಟೇ ಅಲ್ಲ ಜೀವನದ ಸಂಸ್ಕಾರವನ್ನು ಕೂಡ ಕಲಿಸುತ್ತಿದ್ದವರು ನಮ್ಮ ಜೀವನದಲ್ಲೂ ಕೂಡ ನೂರಾರು ಶಿಕ್ಷಕರು ಕಲಿಸಿದರೂ ನಮಗೆ ನೆನಪಿರುವುದು ನಾಲ್ಕಾರು ಜನರು ಮಾತ್ರ ಕಾರಣ ಆ ನಾಲ್ಕಾರು ಶಿಕ್ಷಕರು ನಮ್ಮ ಜೀವನಕ್ಕೆ ತಿರುವು ನೀಡಿರುತ್ತಾರೆ ಬದುಕು ಬದಲಾಯಿಸಿರುತ್ತಾರೆ ಆ ದೃಷ್ಟಿಯಿಂದ ಬಸವಂತರಾವ್ ರಾವ್ ಕೈಯಲ್ಲಿ ಕಲಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಂದಿಗೂ ಕೂಡ ನೆನೆಸುತ್ತಾರೆ ಕಾರಣ ಅವರ ಬದುಕೆಯ ಇವರಿಗೆ ಪಾಠವಾಗುತ್ತದೆ ಅವರ ಆದರ್ಶಗಳೇ ಹೃದಯದಲ್ಲಿ ಮೂಡುತ್ತವೆ ಅಕ್ಷರ ಜ್ಞಾನ ಕಲಿಸುವುದು ಅಲ್ಲದೆ ಜೀವನದ ಜ್ಞಾನವನ್ನೂ ಕೂಡ ಕಲಿಸಿದ ಗುರುಗಳು ಬಸವಂತರಾವ್ ರಾವ್ ಅವರು ಗೌಂಟಿ ಶಾಲೆ ಆರಂಭಿಸುವ ಮೂಲಕ ಕಾಯಕವನ್ನ ಆರಂಭಿಸ್ತಾರೆ ಗುರುಜಿಯವರು ಮಕ್ಕಳ ಹೃದಯದಲ್ಲಿಯೇ ದೇವರನ್ನ ಕಂಡವರು ಅವರಿಗೆ ಎಂಬ ಪದವೇ ಅವರ ಜ್ಞಾನ ಘನತೆ ವ್ಯಕ್ತಿತ್ವವನ್ನು ಹೇಳುತ್ತದೆ ಹೆಬ್ಬಂಡೆ ತಂದು ಕಟ್ಟಿದರೆ ಬಸವಣ್ಣನ ಮೂರ್ತಿಯಾಗುತ್ತದೆ ವಿವೇಕಾನಂದರ ಮೂರ್ತಿಯಾಗುತ್ತದೆ ಶಿಲ್ಪಿ ಹೊರಗಿನಿಂದ ತಂದು ಕೂಡಿಸಲಿಲ್ಲ ಕಲ್ಲಿನೊಳಗೆ ಇತ್ತು ಅದೇ ರೀತಿ ಮಕ್ಕಳ ಹೃದಯದಲ್ಲಿ ಅದ್ಭುತ ಶಕ್ತಿ ಅಡಗಿರುತ್ತದೆ ಅದನ್ನು ಗುರುತಿಸಿದರೆ ಅದು ಹೊರಬಂದು ರಾಜ್ಯ ರಾಷ್ಟ್ರಕ್ಕೆ ಅರ್ಪಣೆಯಾಗುತ್ತದೆ ಡಾ ಅಬ್ದುಲ್ ಕಲಾಂ ಅವರು ಕೊನೆ ಉಸಿರಿನವರೆಗೂ ಅವರಿಗೆ ಕಲಿಸಿದ ಶಿಕ್ಷಕರ ಹೆಸರು ಪ್ರತಿಯೊಂದು ಸಭೆಯಲ್ಲಿ ಹೇಳುತ್ತಿದ್ದರು ಅದಕ್ಕೆ ಕಾರಣ ಈ ಎತ್ತರಕ್ಕೆ ಬೆಳೆಯಲು ಶಿಕ್ಷಕರೇ ಕಾರಣವೆಂದು ತಿಳಿದಿದ್ದರು ಅದೇ ರೀತಿಯಾಗಿ ಬಸವಂತರಾವ್ ರಾವ್ ಗುರುಜಿ ಅವರು ಕೂಡ ನೂರು ನೂರು ಸಾವಿರ ಸಾವಿರ ಮಕ್ಕಳ ಹೃದಯವನ್ನು ವಿಕಾಸಗೊಳಿಸಿದ್ದಾರೆ ಬಹುಮುಖ ಪ್ರತಿಭೆಯುಳ್ಳವರು ಅಷ್ಟೇ ವಿಚಾರವಂತರೂ ಅವರ ಮನೆಯಲ್ಲಿ ಚಹಾ ಸಹಿತ ಕುಡಿಯುತ್ತಿರಲಿಲ್ಲ ಚಹಾದ ವಿರೋಧಿಗಳು ಎಂದು ಓದಿದೆ ಗುರುಜಿಯವರು ಇಂದಿಗೂ ಕೂಡ ಕೀರ್ತಿ ವಾರ್ತೆಗಳು ಬಯಸಿದವರಲ್ಲ ಪ್ರಶಸ್ತಿ ಪುರಸ್ಕಾರಗಳು ಬಯಸಿದವರಲ್ಲ ಕೋಗಿಲೆ ತನ್ನ ಹಾಡು ಇತರರು ಕೇಳಲಿ ಎಂದು ಹಾಡುವುದಿಲ್ಲ ತನ್ನ ಆನಂದಕ್ಕಾಗಿ ಮಕ್ಕಳಿಗೆ ಪಾಠ ಮಾಡುತ್ತಾ ತಮ್ಮ ಆಯುಷ್ಯವನ್ನು ಸಾರ್ಥಕ ಮಾಡಿಕೊಂಡವರು ಪ್ರಪಂಚದಲ್ಲಿ ಪಾರಮಾರ್ಥಿಕ ಸಾಧಿಸಿದ ಸಂತನಂತೆ ಇದ್ದವರು ಬಸವಂತರಾವ್ ರಾವ್ ಅವರು ಆದರ್ಶ ಶಿಕ್ಷಕರಾಗಿ ಹೃದಯದಲ್ಲಿ ಸದಾ ಸದ್ಗುಣ ತುಂಬಿಕೊಂಡು ಮಕ್ಕಳನ್ನು ಸದ್ಗುಣದ ಖಣಿಯನ್ನಾಗಿ ಮಾಡಿದ್ದಾರೆ ಶಿಕ್ಷಣ ಎಂದರೆ ಕೇವಲ ಓದು ಬರಹ ಅಲ್ಲ ಸರ್ವತೋಮುಖ ಬೆಳವಣಿಗೆ ಶರೀರಕ್ಕೆ ಅನ್ನ ಮನಸ್ಸಿಗೆ ಜ್ಞಾನ ಆತ್ಮಕ್ಕೆ ಧ್ಯಾನ ಈ ಮೂರನ್ನು ಮಕ್ಕಳಿಗೆ ನೀಡಿದವರು ಬಸವಂತ್ರಾವ್ ತೀರ್ಥಿಗುರುಜಿ ಅವರು ನಂತರ ಲೇಖಕರ ಮಾತುಗಳಲ್ಲಿ ಎ ಕೆ ರಾಮೇಶ್ವರ ಅವರು ಈ ಕೃತಿಯ ಕುರಿತು ಹೀಗೆನ್ನುತ್ತಾರೆ ಹೂವು ಅರಳುತ್ತದೆ ಪರಿಮಳವನ್ನು ಸೂಸುತ್ತದೆ ವಾತಾವರಣದಲ್ಲಿ ಆಹ್ಲಾದಗೊಳಿಸುತ್ತದೆ ಹೂವು ಅರಳಿದ್ದು ಪರಿಮಳ ಸೂಸಿದ್ದು ಹೂವು ತಂದುಕೊಟ್ಟವನಿಗೂ ಗೊತ್ತಿಲ್ಲ ಹೂ ಮುಡಿದವರಿಗೂ ಕೂಡ ಅದು ಗೊತ್ತಿರುವುದಿಲ್ಲ ಇದು ಒಂದು ಕಾಡು ಹೂ ಕುಸುಮದ ಕತೆ ಅದರಂತೆ ಗ್ರಾಮೀಣ ಪ್ರದೇಶದಲ್ಲಿ ಬಡ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಹೇಗೋ ಏನೋ ತನ್ನಷ್ಟಕ್ಕೇ ತಾನೇ ಇದ್ದು ಅಲ್ಲಷ್ಟೂ ಇಲ್ಲಷ್ಟು ಶಿಕ್ಷಣ ಪಡೆದು ಎಲ್ಲರಿಗೂ ಬೇಕಾಗಿ ಮೊದಲು ಖಾಸಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ತಮ್ಮ ಉತ್ತಮ ನಡೆ ನುಡಿಗಳಿಂದ ಪಠ್ಯಪುಸ್ತಕ ಪಾಟಿ ಪೆನ್ಸಿಲ್ಲು ಇಲ್ಲದ ಕಾಲದಲ್ಲಿ ಮಕ್ಕಳ ಮನವ ಸೆಳೆದು ಅವರಿಗೆ ಶಿಕ್ಷಣ ನೀಡಿ ಶೈಕ್ಷಣಿಕ ಸೌರಭವೇ ಮೆರೆದ ಆದರ್ಶ ಶಿಕ್ಷಕ ಬಸವಂತ್ರಾವ್ ತೀರ್ಥೆಗುರುಜಿ ಅವರ ಸೇವೆ ಸ್ಮರಣೀಯವಾದದ್ದು ಅವರನ್ನು ಮರೆಯಲಿಕ್ಕಾಗಲ್ಲ ಅದು ಕಾಡಹೂ ಕುಸುಮವಲ್ಲ ಸುಂದರವಾಗಿ ಅರಳಿ ಜನಮನವನ್ನ ಸೆಳೆದ ಕನ್ನಡ ನಾಡಿನ ಗಡಿನಾಡಗೆರೆಯಲ್ಲಿ ಅರಳಿದ ಮಂದಾರ ಪುಷ್ಪ ಆಸಕ್ತರ ಮುಡಿಗೂ ಏರಿತು ಪರಮಾತ್ಮನ ಪಾದಕ್ಕೂ ಸೇರಿತು ಇದು ಒಂದು ಹೂವಿನ ಕಥೆಯಲ್ಲ ಹೂವಿನಂತೆ ಅರಳಿ ಹೂವಿನಂತೆ ಬದುಕಿ ಬಾಳಿದ ಆದರ್ಶ ಶಿಕ್ಷಕ ಶ್ರೀ ಬಸವಂತರಾವ್ ತೀರ್ಥೆಯವರ ಜೀವನ ಚರಿತ್ರೆ ಅಷ್ಟೇ ಪಾವನವಾಗಿದೆ ಪವಿತ್ರವಾಗಿದೆ ಈ ಕೃತಿಯಲ್ಲಿ ಒಟ್ಟು ಮೂವತ್ತೆಂಟು ಲೇಖನಗಳು ಇವೆ ಆರಂಭದ ಲೇಖನ ಐತಿಹಾಸಿಕ ಸಾಂಸ್ಕೃತಿಕ ಧಾರ್ಮಿಕ ಕ್ಷೇತ್ರ ಪಡಸಾವಳಿಯ ಸಂಪೂರ್ಣವಾದ ಪರಿಚಯವಿದೆ ದೇವಾಲಯಗಳ ಬೀಡು ಪಡಸಾವಳಿ ಪ್ರಮುಖ ದೇವಸ್ಥಾನಗಳ ಬಗ್ಗೆ ಹೇಳುತ್ತದೆ ಪಡಸಾವಳಿ ಗ್ರಾಮ ತೀರ್ಥೆಮನೆತನದ ಮತ್ತೆ ತೀರ್ಥೆಮನೆತನಕ್ಕೆ ಒಲಿದು ಬಂದ ಪುತ್ರರತ್ನ ಆಗಿನ ಕಾಲದ ಗೌಂಟಿ ಶಾಲೆಯ ಬಗ್ಗೆ ಮಾಹಿತಿ ಕೂಡ ಈ ಕೃತಿಯಲ್ಲಿ ಇದೆ ಶಬ್ದಸ್ಪರ್ಶ ಸಮಾರಂಭ ಲೇಖನದಲ್ಲಿ ತೀರ್ಥೇಸರ್ ಅವರ ವ್ಯಕ್ತಿತ್ವದ ಪರಿಚಯವಾಗುತ್ತದೆ ಇದರಲ್ಲಿ ಇವರ ಇನ್ನೊಂದು ಪ್ರಮುಖ ಲೇಖನ ನಿಜಾಂ ಪ್ರಾಂತದ ಅಂದಿನ ಹಳ್ಳಿಗಳ ಚಿತ್ರಣದಲ್ಲಿ ನಿಜಾಂ ಕಾಲದ ಹಳ್ಳಿಗಳ ದರ್ಶನವಾಗುತ್ತದೆ ಐತಿಹಾಸಿಕ ಧ್ವಜಕಟ್ಟೆ ಹೋರಾಟ ಮತ್ತು ಹೋರಾಟಗಾರರ ಮಾಹಿತಿಯನ್ನು ಈ ಕೃತಿ ನೀಡುತ್ತದೆ ಶಿಕ್ಷಕ ಹುದ್ದೆಯನ್ನು ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ಶಾಲಾ ಶಿಕ್ಷಕರಾಗಿ ಶ್ರೀ ಬಸವಂತರಾವ್ ತೀರ್ಥ ಗುರುಜಿ ಅವರು ಖಾನಾಪುರದಲ್ಲಿ ಸೇವೆ ನಿರತರಾಗ್ತಾರೆ ಖಾನಾಪುರದಲ್ಲಿ ವಾಲಂಟರಿ ಸ್ಕೂಲ್ ಪ್ರಾರಂಭದ ಬಗ್ಗೆ ಲೇಖನ ಕೂಡ ಇದೆ ಬಸವಂತರಾವ್ ರಾವ್ ತೀರ್ಥಗುರುಜಿಯವರ ವ್ಯಕ್ತಿತ್ವ ನಿರೂಪಿಸುವ ಹಾಡು ಈ ರೀತಿ ಇದೆ ಹಳ್ಳಿಗೆ ಮಾಸ್ತರ್ ಎಂಥವ ಬೇಕು ಹಳ್ಳಿಗೆ ಮಾಸ್ತಾರ ಎಂಥವ ಬೇಕು ಎಲ್ಲ ಬಲ್ಲವ ಆಗಿರಬೇಕು ಪ್ರಾಯದ ನಗುವಿನ ಮೊಗವಿರಬೇಕು ದೇಹವು ದಂಡಿಸಿ ದುಡಿಯಲು ಬೇಕು ನಮ್ಮ ಬಸವಂತರಾವ್ ರಾವ್ ಈ ಎಲ್ಲವನ್ನೂ ಆಗ ಅವರು ಪಡೆದುಕೊಂಡಿದ್ದು ತಮ್ಮ ವ್ಯಕ್ತಿತ್ವದಲ್ಲಿ ಆದರ್ಶ ಶಿಕ್ಷಕರು ಕೃಷಿ ಋಷಿಗಳು ಸಮಾಜ ಚಿಂತಕರು ಶ್ರೀ ತೀರ್ಥೆ ಗುರುಜಿ ಹಾಗೂ ಚಿತ್ರಕಲೆ ಜಾನಪದ ಕಲೆ ಸಾಹಿತ್ಯದ ಕಡೆಗೂ ಕೂಡ ಒಲವು ಇತ್ತು ಲೇಖನಗಳು ಗುರುಜಿಯವರ ಬಹುಮುಖ ವ್ಯಕ್ತಿತ್ವವನ್ನು ಇಲ್ಲಿ ಪರಿಚಯಿಸುತ್ತವೆ ಮತ್ತು ಪ್ರೇರಣೆಯಾಗುತ್ತವೆ ಜನಾನುರಾಗಿ ಜನಪ್ರಿಯ ವ್ಯಕ್ತಿ ತೀರ್ಥೆ ಗುರುಜಿ ಜನಪದ ಕಲಾವಿದರನ್ನು ಪ್ರೋತ್ಸಾಹಿಸಿದರು ತಾವೂ ಬೆಳೆದರು ಮತ್ತು ಇತರರಿಗೂ ಬೆಳೆಸಿದರು ಸಾಹಿತ್ಯ ಕಲೆ ಕಲಾವಿದರನ್ನು ಗೌರವಿಸಿ ಬೆಳೆಸಿದರು ಎಂಬುದನ್ನು ಲೇಖಕರು ಇಲ್ಲಿ ತಿಳಿಸುತ್ತಾರೆ ಸಜ್ಜನಶ್ರೀ ಪ್ರಶಸ್ತಿಯನ್ನೂ ಪಡೆದ ಬಗ್ಗೆ ಲೇಖಕರು ಸವಿಸ್ತಾರವಾಗಿ ಈ ಕೃತಿಯಲ್ಲಿ ವಿವರಿಸುತ್ತಾರೆ ಬಸವಂತರಾವ್ ರಾವ್ ತೀರ್ಥಗುರುಜಿಯವರು ತಲೆ ತಲೆಮಾರುಗಳವರೆಗೂ ತಮ್ಮ ಆದರ್ಶಗಳನ್ನ ಪ್ರಭಾವಿಸಿದವರು ಈ ಕೃತಿ ಮಾದರಿ ಹಾಗೂ ಎಲ್ಲಾ ಶಿಕ್ಷಕರಿಗೆ ಪ್ರೇರಣಾದಾಯಿ ಆಗಿದೆ ತಾವು ಕೈಕೊಂಡಿದ್ದ ಶಿಕ್ಷಕ ವೃತ್ತಿಯನ್ನು ಅತ್ಯಂತ ಶ್ರದ್ಧೆ ಪ್ರಾಮಾಣಿಕತೆ ಹಾಗೂ ನಿಷ್ಠೆಯಿಂದ ಪೂರೈಸುವುದು ಸೇರಿದಂತೆ ತಮ್ಮ ನಿಸ್ವಾರ್ಥ ಸೇವೆಯ ಮೂಲಕ ಸಮಾಜಮುಖಿಯಾಗಿ ಕೆಲಸ ಮಾಡಿರುವ ಲಿಂಗೈಕ್ಯ ಬಸವಂತರಾವ್ ತೀರ್ಥೆಯವರು ತಾವಿದ್ದ ಕಲಬುರಗಿ ಜಿಲ್ಲೆಯ ಅಳಂದ ತಾಲೂಕಿನ ಪಡಸಾವಳಿ ಗ್ರಾಮ ಆ ಜಾಗದಲ್ಲೇ ಅರಿವಿನ ಹಣತೆಯನ್ನು ಹಚ್ಚಿ ಸುತ್ತಲಿನ ಜನರ ಬದುಕಿಗೆ ಬೆಳಕಾಗಿ ಪರಿಣಮಿಸಿದವರು ಅಂತೆಯೇ ಸಾರ್ವಜನಿಕರು ಇವರಿಗೆ ಗುರುಜಿ ಎಂಬ ಅಭಿಧಾನವನ್ನು ನೀಡಿದ್ದರು ತೀರ್ಥೆಯವರು ಅತ್ಯಂತ ಸರಳ ಸಾದಾ ಜೀವನ ನಡೆಸುವ ಮೂಲಕ ತಮ್ಮ ಕುಟುಂಬವನ್ನು ಸಹ ಅದೇ ಮಾರ್ಗದಲ್ಲಿ ಮುನ್ನಡೆಯುವಂತೆ ಮಾಡಿರುವುದಲ್ಲದೆ ಹೊಸ ತಲೆಮಾರಿನ ಜನರಿಗೆ ಸಾಕಷ್ಟು ಪ್ರೇರಣೆ ನೀಡುವ ಮೂಲಕ ಬದುಕು ಬದುಕಿದ್ದಾರೆ ಇವರ ಬದುಕು ಇತರರಿಗೆ ಮಾದರಿ ಈ ಹಿನ್ನೆಲೆಯಲ್ಲಿ ನಾಡಿನ ಹಿರಿಯ ಸಾಹಿತಿಗಳಾದ ಎಕೆ ರಾಮೇಶ್ವರ ಅವರು ಪ್ರಸ್ತುತ ಈ ಕೃತಿಯಲ್ಲಿ ಬಸವಂತರಾವ್ ರಾವ್ ಸೇವೆ ಸಾಧನೆಗಳನ್ನು ಚಾರಿತ್ರಿಕ ಹಿನ್ನೆಲೆಯಲ್ಲಿ ವಿವರಣೆಯನ್ನ ಗುರುತಿಸುತ್ತಾರೆ ಪಡಸಾವಳಿ ಗ್ರಾಮದ ಆದರ್ಶ ಶಿಕ್ಷಕ ಬಸವಂತರಾವ್ ರಾವ್ ತೀರ್ಥಗುರುಜಿಯವರ ತೀರ್ಥ ಕುಟುಂಬದ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪಸರಿಸಿದ ಗುರುಜಿಯವರ ವ್ಯಕ್ತಿತ್ವವನ್ನು ಹಿಡಿದಿಡುವುದು ಸುಲಭದ ಕೆಲಸವಲ್ಲ ಜನಪದ ಹಾಡು ಜವಾರಿ ಭಾಷೆಯ ಬಳಕೆ ಮೂಲಕ ಬಸವಂತರಾವ್ ರಾವ್ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಕಳೆ ತಂದುಕೊಟ್ಟಿದ್ದಾರೆ ಒಬ್ಬ ಪುಣ್ಯಜೀವಿಯ ಕಥನವನ್ನು ಇನ್ನೊಬ್ಬ ಹಿರಿಯ ಜೀವಿ ಅಕ್ಷರಗಳಲ್ಲಿ ಹಿಡಿದಿಟ್ಟಿರುವುದು ತುಂಬಾ ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಡಾ ಶಿವರಂಜನ್ ಸತ್ಯಂಪೇಟೆ ತಮ್ಮ ಬೆನ್ನುಡಿಯಲ್ಲಿ ಉಲ್ಲೇಖಿಸಿದ್ದಾರೆ ಬದುಕು ಪ್ರದರ್ಶನವಾಗಬಾರ್ದು ಅದು ನಿದರ್ಶನವಾಗಬೇಕು ಎಷ್ಟು ಎತ್ತರ ಅಲ್ಲ ಎಷ್ಟು ಹೃದಯಗಳ ಹತ್ತಿರ ಎಂಬುದನ್ನು ಬಸವಂತರಾವ್ ತೀರ್ಥೆ ಗುರುಜಿಯವರ ಈ ಕೃತಿ ನಮಗೆ ನಿರೂಪಿಸುತ್ತದೆ ಸರ್ವಕಾಲಿಕ ಪ್ರೇರಣದಾಯಿ ಕೃತಿ ಆದರ್ಶ ಶಿಕ್ಷಕ ಬಸವಂತರಾವ್ ತೀರ್ಥೆ ಗುರುಜಿ ಎರಡನೆಯ ಕೃತಿ ಭಾವತರಂಗ ಇದು ಗಜಲ್ ಸಂಕಲನವಾಗಿದೆ ಇದರ ಲೇಖಕರು ಶ್ರೀ ಶರಣಗೌಡ ಪಾಟೀಲ್ ಜಯನಾಪುರ ಅವರು ಪ್ರಕಾಶಕರು ನಿರಂಜನ ಪ್ರಕಾಶನ ಜವರ್ಗಿ ಇದರ ಮುದ್ರಣ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಆಗಿದೆ ಪುಟಗಳು ತೊಂಬತ್ತು ಪುಸ್ತಕದ ಬೆಲೆ ಒನ್ನೂರ ಇಪ್ಪತ್ತು ರೂಪಾಯಿಗಳು ಈ ಕೃತಿಗೆ ಮುನ್ನುಡಿಯನ್ನು ಸಾಹಿತಿಗಳಾದ ಗಜಲ್ ಲೇಖಕರಾದ ಶ್ರೀ ಸಿದ್ದರಾಮ ಹೊನ್ನಕಲ್ಲ ಅವರು ಬರೆದಿದ್ದಾರೆ ಬೆನ್ನುಡಿಯನ್ನು ಪ್ರೊಫೆಸರ್ ಕಾಶಿನಾಥ್ ಅಂಬಲಿಗಿ ಬಹುಭಾಷಾ ಕವಿಗಳು ಬರೆದಿದ್ದಾರೆ ಈ ಕೃತಿಯ ಮುಖಪುಟವು ಆಕರ್ಷಕವಾಗಿದೆ ಗಜಲ್ ಸಾಹಿತ್ಯದಲ್ಲಿ ಆಸಕ್ತಿ ಇರುವವರಿಗೆ ಈ ಕೃತಿಯು ಅಧ್ಯಯನ ಯೋಗ್ಯವಾಗಿದೆ ಖ್ಯಾತ ಗಜಲ್ ಲೇಖಕರಾದ ಸಿದ್ದರಾಮ ಹೊನ್ನಕಲ್ಲ ಅವರು ಮುನ್ನುಡಿಗೊಂದು ಹೊನ್ನುಡಿ ಬರಹ ಬರೆದಿದ್ದಾರೆ ಇದರಲ್ಲಿ ಅವರು ಲೇಖಕರ ಕಿರುಪರಿಚಯದಲ್ಲಿ ಆತ್ಮೀಯ ಶ್ರೀ ಶರಣಗೌಡ ಪಾಟೀಲ್ ಜೈನಾಪುರ ಅವರು ನಮ್ಮ ಸಗರನಾಡಿನ ಕೊನೆಯ ವಚನಕಾರ ಷಣ್ಮುಖ ಶಿವಯೋಗಿಗಳ ಜವರ್ಗಿಯ ಜೈನಾಪುರದವರು ಡಾಕ್ಟರ್ ಅಂಬೇಡ್ಕರ್ ಅನುದಾನಿತ ಕಾಲೇಜೊಂದರಲ್ಲಿ ಪ್ರಾಚಾರ್ಯರಾಗಿ ಈಗ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಮೂಲಭೂತವಾಗಿ ಶರಣಜೀವಿ ಪರಂಪರೆಯ ಕುಟುಂಬದಿಂದ ಬಂದವರು ಈಗಾಗಲೇ ಕವನ ಹನಿಗವನ ವಚನ ಚುಟುಕು ಚಿಂತನೆ ಹೀಗೆಲ್ಲ ಸುಮಾರು ಆರು ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ನೀಡಿದವರು ಅವರ ಅಂತರಂಗದ ಮೃತಂಗ ಎಂಬ ಚಂದದ ಕೃತಿಗೆ ಕಳೆದ ವರ್ಷ ಬೆನ್ನುಡಿ ಬರೆದ ನೆನಪು ಹಸಿರಿರುವಾಗಲೇ ನನ್ನ ಎಲ್ಲ ಗಜಲ್ ಸಂಕಲನಗಳನ್ನು ತರಿಸಿಕೊಂಡು ಓದಿ ಈಗ ಗಜಲ್ ಸಂಕಲನದ ಮೂಲಕ ಗಜಲ್ ಲೇಖಕರಾಗಿ ಹೊರಹೊಮ್ಮಿರುವುದು ಅಲ್ಲದೆ ಇವನ್ನೆಲ್ಲ ಸ್ವಲ್ಪ ಗಮನಿಸಿ ನೀವೇ ಮುನ್ನುಡಿ ಬರೆಯಬೇಕೆಂಬ ಮಹದಾಸೆಗೆ ಒಪ್ಪಿ ಅವರ ಒತ್ತಾಸೆಯ ಮೇರೆಗೆ ಇಲ್ಲವೆನ್ನಲಾಗದೆ ಬಾಂಧವ್ಯ ನನ್ನದು ಮತ್ತು ನಮ್ಮದು ಹಾಗಾಗಿ ಈ ಮುನ್ನುಡಿ ಮಾತು ಬರೆಯಲು ಒಂದು ತಿಂಗಳು ತೆಗೆದುಕೊಂಡು ಇದೀಗ ಈ ಮೂಲಕ ಅವರ ಗಜಲ್ ಪ್ರಕಾರದ ಬರಹವನ್ನು ತಮಗೆ ಪರಿಚಯಿಸುತ್ತಾ ಇದ್ದೇನೆ ಅಂಥೇಳಿ ಲೇಖಕರು ಹೇಳ್ತಾರೆ ಶರಣಗೌಡ ಪಾಟೀಲ್ ಜೈನಾಪುರ ಅವರು ಜವರ್ಗಿ ತಾಲೂಕಿನ ಶರಣ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ವಹಿಸಿದ್ದು ಕೂಡ ತುಂಬಾ ಸಂತೋಷದ ವಿಷಯವಾಗಿದೆ ಅನೇಕ ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದಿವೆ ಈ ಗಜಲ್ ಕಾವ್ಯ ಓದುವ ಮುನ್ನ ಮತ್ತು ಬರೆಯುವ ಮುನ್ನ ಈ ಸಂದರ್ಭದಲ್ಲಿ ಗಜಲ್ ಎಂದರೆ ಏನು ಎಂದು ಸಹ ನಾವು ತಿಳಿದುಕೊಳ್ಳುವುದು ಕೂಡ ಬಹುಮುಖ್ಯವಾಗಿದೆ ಕಾರಣ ಕಾವ್ಯಕ್ಷೇತ್ರದಲ್ಲಿ ಹೊಸಬರು ಅನೇಕರು ಕೂಡ ಗಜಲ್ಗಳನ್ನ ಬರಿತಾ ಇದ್ದಾರೆ ಕಾವ್ಯದೆಡೆಗೆ ದಿನನಿತ್ಯ ಆಕರ್ಷಿತರಾಗ್ತಾ ಇದ್ದಾರೆ ಅವರಲ್ಲಿ ಪ್ರಮುಖವಾಗಿ ಶರಣಗೌಡ ಪಾಟೀಲ್ ಜೈನಾಪುರ ಅವರು ಕೂಡ ಈ ಗಜಲ್ ಕೃತಿಯನ್ನ ಬರೆದಿದ್ದಾರೆ ಗಜಲ್ ಎಂಬುದು ಮೂಲಭೂತವಾಗಿ ಅರಬ್ಬಿ ಪದ ಆದರೆ ಅದು ಅಲ್ಲಿ ಒಂದು ಪರಿಪೂರ್ಣ ಕಾವ್ಯ ಪ್ರಕಾರವಾಗಿ ಬೆಳೆಯಲಿಲ್ಲ ಅದು ಅಲ್ಲಿಂದ ಪರ್ಷಿಯನ್ ದೇಶಕ್ಕೆ ಹೋಗಿ ಅಲ್ಲಿಯ ಪಾರ್ಸಿ ಭಾಷೆಯಲ್ಲಿ ಸಮೃದ್ಧವಾಗಿ ಬೆಳೆಯಿತು ನಂತರ ಅದು ಪಾರ್ಸಿಯಿಂದ ಉರ್ದುವಿಗೆ ಬಂದು ಉರ್ದುವಿನಿಂದ ವ್ಯಾಪಕವಾಗಿ ಗರಿಬಿಚ್ಚಿ ಕುಣಿಯುವ ನವಿಲಿನಂತೆ ಸುಂದರವಾಗಿ ಬೆಳೆಯಿತು ಎಷ್ಟರ ಮಟ್ಟಿಗೆ ಎಂದರೆ ಗಜಲ್ ಎಂದರೆ ಉರ್ದುವಿನ ಕಾವ್ಯದ ರಾಣಿ ಎಂದು ಗುರುತಿಸಿಕೊಂಡು ಅರಮನೆಯಿಂದ ಫಕೀರನ ಗುಡಿಸಿಲಿನವರೆಗೆ ಬೆಳೆಯಿತು ಈ ಕಾವ್ಯ ಜನಪ್ರಿಯವಾಯಿತು ಅರಬ್ ದೇಶದಲ್ಲಿ ಗಜಲಾ ಎಂಬ ಒಂದು ಊರಿದ್ದು ಅದು ಅಲ್ಲಿಂದ ಬೆಳೆಯಿತು ಎಂಬ ಮಾತಿದೆ ಪೂರ್ವ ಸೂರಿಗಳು ಹೇಳ್ತಾರೆ ಅರಬ್ ದೇಶದಲ್ಲಿ ಗಜಲಾ ಎಂಬ ನಾಮಧೇಯದ ಒಬ್ಬ ವ್ಯಕ್ತಿ ಇದ್ನಂತೆ ಗಜಲ್ ರಚಿಸುತ್ತಾ ಹಾಡುತ್ತಾ ಜೀವನವನ್ನು ಕಳೆದನಂತೆ ಆತನ ನೆನಪಿಗಾಗಿಯೇ ಗಜಲ್ ಎಂಬ ಹೆಸರು ಬಂದಿದೆ ಎಂದು ಸಾಕಷ್ಟು ಇಂಥ ರಂಜಿತ ಕಥೆಗಳು ಗಜಲ್ ಸಾಹಿತ್ಯದ ಬಗ್ಗೆ ಇದೆ ಅದೇನೋ ಕಾರಣದಿಂದ ಗಜಲ್ ಎಂದು ಹೆಸರು ಬಂದಿರಬಹುದು ಅದೀಗ ಉರ್ದುವಿನಿಂದ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಉರ್ದು ಕಲಿತ ಕನ್ನಡದ ಲೇಖಕರಾದ ನಾಡೋಜ ಶಾಂತರಸ ಪ್ರೊಫೆಸರ್ ಅಬ್ದುಲ್ ಮಜೀದ್ ಖಾನ್ ಡಾಕ್ಟರ್ ದೇವೇಂದ್ರ ಕುಮಾರ್ ಹಕಾರಿ ಪಂಚಾಕ್ಷರಿ ಹಿರೇಮಠ ಹಾಗೂ ನಮ್ಮ ಸಗರನಾಡಿನ ಸುರುಪುರದ ಡಾಕ್ಟರ್ ಕೆ ಮುದ್ದಣ್ಣನವರು ರಂಗಂಪೇಟೆಯ ತನಹ ತಿಮ್ಮಾಪುರಿಯವರು ಹೀಗೆ ಮುಂತಾದವರು ಉರ್ದುವಿನಿಂದ ರಾಣಿಯಾಗಿದ್ದ ಗಜಲನ್ನು ಕನ್ನಡಕ್ಕೆ ಅನುವಾದ ಮಾಡುವ ಮೂಲಕ ಕನ್ನಡ ಗಜಲ್ ಕ್ಷೇತ್ರದ ಪಿತಾಮಹರಾಗಿದ್ದಾರೆ ಗಜಲ್ ಎಂದರೆ ಪ್ರೀತಿ ವಿರಹ ಅನುರಾಗ ಮೋಹ ಮಮತೆ ಒಲವು ಚಲವು ದುಃಖ ದುಮ್ಮಾನ ನೋವು ಅನುಭವಿಸಲಾಗದ ಕೊರಗು ಅನುಭವಿಸಿದ ಸಂತರ ಸೂಫಿ ಸಂತರ ಶರಣರ ಮಾರ್ಗದ ಅನುಭಾವದ ಅಲೌಕಿಕವಾದ ಮಿಲನ ಒಂದೊಂದು ಪ್ರೀತಿ ಪ್ರೇಮ ಲೋಕದ ದಿವ್ಯವನ್ನು ಹುಡುಕಾಡುವುದು ಅಕ್ಕನ ಕಿಚ್ಚಿಲ್ಲದ ಬೇಗೆ ಮತ್ತು ಮೀರಾಳ ಯಾತನೆ ರಾಧೆಯ ಮೋಹದಂತಹ ಗುಲಾಬಿಯ ಪಕಳೆಯಂತಹ ಎರಡು ಸುಂದರ ಮನಸ್ಸುಗಳ ಪಿಸುಮಾತು ಆಗಿದೆ ಗಜಲ್ ಎಂದಾಗ ಕಾವ್ಯ ಎಂದಾಗುತ್ತದೆ ಅದಕ್ಕಾಗಿ ಇಲ್ಲಿ ಆರಂಭದ ಒಂದನೇ ಗಜಲ್ ಈ ರೀತಿ ಇದೆ ಕೆಲವು ವಾಕ್ಯಗಳು ಅರಿವಿಲ್ಲದೆ ಬರುವ ಸೋಲು ನೋವು ಗೆಲುವು ನಾ ಹೇಗೆ ಸಹಿಸಲಿ ಸುಳಿವು ಕೊಡದೆ ಬಂದರೆ ಸಾವು ನಾ ಹೇಗೆ ಸಹಿಸಲಿ ಕೊನೆಯಲ್ಲಿ ಹೇಳುವ ಮಾತು ತಲೆ ಕೆಳಗಾದವು ಜಗದಲ್ಲಿ ಪಾಪ ಪುಣ್ಯದ ಲೆಕ್ಕ ತಪ್ಪಿಹೋಗಿ ಶರಣರ ಮನಸ್ಸಿನ ಮಾಯದ ಗಾಯವು ನಾ ಹೇಗೆ ಸಹಿಸಲಿ ತುಂಬಲೇ ಇಲ್ಲ ಹಸುವಿನ ಚೀಲಗಳು ಆಸೆ ಹೆಚ್ಚಾಯಿತು ಖುಷಿಯು ಮುಗಿದೇ ಹೋದರೂ ನಿರಾಸೆ ಹೆಚ್ಚಾಯಿತು ಹೀಗೆ ಸಾಕಷ್ಟು ಗಜಲ್ಗಳು ಅವರು ಸುತ್ತಲಿನ ಸಮಾಜದ ಓರೆಕೋರೆಗಳನ್ನ ತಿದ್ದುವರ ಕುರಿತು ಹಂಬಲಿಸಿವೆ ಜನರ ಮನಸ್ಥಿತಿಯನ್ನು ಗಜಲ್ಗಳ ಮೂಲಕ ಕಟ್ಟಿಕೊಡುವ ಲೇಖಕರು ಸುಂದರ ಸಮಾಜದ ನಿರ್ಮಾಣದ ಕನಸನ್ನ ಕಂಡಿದ್ದಾರೆ ವ್ಯಂಗ್ಯ ವಿಡಂಬನೆ ಜನಪದ ದಾಟಿ ಹೀಗೆ ಎಲ್ಲವನ್ನೂ ಕೂಡ ಮೇಳೈಸಿದೆ ಈ ಸಂಕಲನದಲ್ಲಿ ಅರವತ್ತು ಗಜಲ್ಗಳು ಒಂದೊಂದು ನೆಲೆಯಲ್ಲಿ ನಾವು ಪರಿಚಯಿಸಬೇಕಾಗುತ್ತದೆ ಈ ಕೃತಿ ಗಜಲ್ ಸಾಹಿತ್ಯಕ್ಕೆ ಹೊಸ ಹೆಜ್ಜೆಗಳನ್ನ ದಾರಿಗಳನ್ನ ತೋರಿಸಿಕೊಡುತ್ತದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಎ ಕೆ ರಾಮೇಶ್ವರ್ ಅವರ ಆದರ್ಶ ಶಿಕ್ಷಕ ಬಸವಂತರಾವ್ ತೀರ್ಥಿ ಗುರೂಜಿ ಹಾಗೂ ಶರಣಗೌಡ ಪಾಟೀಲ್ ಜೈನಾಪುರ್ ಅವರ ಗಜಲ್ ಸಂಕಲನ ಭಾವತರಂಗ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಮರಲಿಂಗ ಜಿ ಪೂಜಾರಿ ನಿರ್ಮಾಣ ನೆರವು ಮಧು ದೇಶಮುಖ್ ನಿರ್ಮಾಣ ಡಾಕ್ಟರ್ ಸದಾನಂದ ಪೆರ್ಲಾ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು